ರೀತಿಯಲ್ಲಿ ಜನತೆಯನ್ನು ಯುವಕರನ್ನ ಇವತ್ತು ನಾವು ಸ್ವಲ್ಪ ಬದಲಾವಣೆ ತರಲಿಕ್ಕೆ ಎಲ್ಲ ರೀತಿಯ ಸಹಕಾರ ಕೊಡ್ತೀನಿ. ನಮ್ಮ ಮಾಧ್ಯಮದ ಸ್ನೇಹಿತರಿಗೂ ಮನವಿ ಮಾಡ್ತೇನೆ. ಈಗ ನೋಡಿ, ಮೊನ್ನೆ ಮಳೆಗಳಲ್ಲಿ ಆ ಮಂಗಳೂರಿನಲ್ಲಿ ಯಾರೋ ಒಬ್ಬ ತೀರ್ಕೊಂಡು ಹೋಗಿದ್ದ, ನಿನ್ನೆ ಬಾಡಿ ಸಿಕ್ಕಿದೆ, ನಿನ್ನೆ ಸಿಕ್ಕಿದೆ ಅವನ ಶವ. ಮಾಧ್ಯಮದ ಒಂದು ಪದ ಇದರಲ್ಲಿ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಆ ಕೊಲೆ ಶಂಕೆ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ಹೇಳಿ ಹೊಡಿತಾ ಇದ್ದೀರಿ. ಕೊಲೆ ಶಂಕೆ ವ್ಯಕ್ತಪಡಿಸಿದ್ದಾರೆ ಅಂತೇಳಿ ಆ ಕುಟುಂಬದ ತಂದೆ ತಾಯಿದ್ರು ಅವನ ಹೆಂಡತಿ ಹೇಳ್ತಾ ಇದ್ದಾರೆ. ಅವನು ಮೆಂಟಲಿ ರಿಟೈರ್ಡ್ ಇದ್ದ, ಒಂದು ದಿವಸ ರಾತ್ರಿ ಇದ್ದಕ್ಕಿದ್ದ ನಮ್ಮ ಗಮನಕ್ಕೆ ಬರದೆ ಮನೆ ಬಿಟ್ಟು ಹೋದ. ಇವತ್ತು ಬಾಡಿ ಸಿಕ್ಕಿದ್ರು, ಇದರಲ್ಲಿ ಯಾರ್ದು ತಪ್ಪಿಲ್ಲ, ನಾವು ಯಾವ ಬಿ ಜೆ ಪಿ ಕಾರ್ಯಕರ್ತರು ಅಲ್ಲ, ಏನೂ ಅಲ್ಲ ನಾವು ಅಂತ ಅವ್ರ ಮನೆಯವರು ಕೊಟ್ಟವ್ರೆ ಕಂಪ್ಲೇಂಟ್ನ. ಇವ್ರ ಮಾಧ್ಯಮ ಸ್ನೇಹಿತರು ಕೊಲೆ ಶಂಕೆ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ಅಷ್ಟೇ ಸಾಕು ಅವ್ರಿಗೆ. ಅವ್ರಿಗೆ ಹೇಳ್ತಾರೆ ಬಿ ಜೆ ಪಿ ಕಾರ್ಯಕರ್ತರನ್ನ ಯಾರು ಮರ್ಡರ್ ಮಾಡಿ ನೀರಲ್ಲಿ ಹಾಕ್ಬಿಟ್ರು ಅಂತ ಹೇಳ್ಬಿಟ್ಟು ಅದನ್ನು ಶುರುವಾಗುತ್ತೆ. ನೀವು ಸಮಾಜವನ್ನು ಸರಿದಾರಿಗೆ ತೆಗೆದುಕೊಂಡು ಹೋಗಿ ಶಾಂತಿಯನ್ನು ಕಾಪಾಡ್ತಕ್ಕಂಥ ಜವಾಬ್ದಾರಿ ನಿಮ್ಮ ಮೇಲೂ ಇದೆ. ಮಾಧ್ಯಮದ ಸ್ನೇಹಿತರಿಗೆ ಹೇಳ್ತೀನಿ ನಾನು, ಅದಕ್ಕೆ ಹೇಳಿದ್ದೆ ನಮ್ಮ ಅಧಿಕಾರಿಗಳಿಗೆ, ಯಾವಾಗ ನೀವು ಕೊಲೆ ಶಂಕೆ ಅಂತ ಹೇಳಿದ್ರೆ ಆ ಕೊಲೆ ಶಂಕೆ ಅಂತಕ್ಕಂಥದ್ದು ಆ ರಿಪೋರ್ಟ್ರಿಗೋ ಇಲ್ಲ ಆಗ ಒಂದು ಟಿ ವಿ ಚಾನೆಲ್ನ ಮಾಲೀಕರಿಗೆ ಏನಾದರೂ ಸಿಕ್ಕಿದ್ರೆ ಅವ್ರಿಗೊಂದು ನೋಟಿಸ್ ಕೊಡಿ ಅಂತ ಹೇಳಿದ್ದೇನೆ. ನೋಟಿಸ್ ಕೊಟ್ಟು ಅವ್ರಿಗೇನಾದರೂ ಆ ಶಂಕೆ ಅಂತಕ್ಕಂಥ ಪದ ಏನು ಬಳಸಿದ್ದಾರೆ, ಅವ್ರಿಗೇನಾದರೂ ಸಾಕ್ಷ್ಯ ದೊರಕಿದ್ರೆ ಸರ್ಕಾರಕ್ಕೆ ಅದನ್ನು ಮೊದಲು ಕೊಡು ಅಂತ ಕೇಳಿ ಅಂತೇಳಿ ಒಂದು ನೋಟಿಸ್ ಕೊಡಿ ಅಂತ ಹೇಳಿದ್ದೇನೆ. ನಮ್ಮ ಮಾಧ್ಯಮದ ಸ್ನೇಹಿತರಿಗೆ ಮನವಿ ಮಾಡ್ತೇನೆ. ಸ್ವಾತಂತ್ರ್ಯ ಎಲ್ರಿಗೂ ಇದೆ ಈ ದೇಶದೊಳಗೆ. ಆ ಸ್ವಾತಂತ್ರ್ಯವನ್ನು ಇವತ್ತು ದುರುಪಯೋಗ ಪಡಿಸ್ಕೊಂಡು ಸಮಾಜವನ್ನು ಹಾಳು ಮಾಡ್ತಕ್ಕಂಥ ಕೆಲಸ ಕೈ ಹಾಕಬೇಡಿ. ಕೈ ಜೋಡಿಸಿ ಮನವಿ ಮಾಡ್ತೇನೆ. ಹಲವಾರು ಅಮಾಯಕರು ಬಿ ಜೆ ಪಾಲಾಗ್ತಾರೆ. ನಿಮಗೆ ಟಿ ಆರ್ ಪಿ ಬೇಕಿರ್ಬೋದು, ಸಮಾಜಕ್ಕೆ ಅದನ್ನು ನನ್ನ ಸರ್ಕಾರಕ್ಕೆ ಶಾಂತಿ ಬೇಕು, ಶಾಂತಿ ಬೇಕು. ದಯವಿಟ್ಟು ನಿಮಗೆ ಸತ್ಯಾಂಶವನ್ನು ಇಡಬೇಕಾದ್ರೆ ವಿಷಯಗಳನ್ನು ಸರಿಯಾದ ರೀತಿ ಕ್ರೋಢೀಕರಿಸಿ ಇಟ್ಕೊಳ್ಳಿ. ಸಮಾಜದಲ್ಲಿ ಕಲುಷಿತ ವಾತಾವರಣವನ್ನು ಉಂಟು ಮಾಡಬೇಡಿ. ಗಾಂಧೀಜಿಯವರು ನಮ್ಗೆ ಹೇಳಿಕೊಟ್ಟಿರೋದೇ ಇದು. ನೀವೊಬ್ಬರೇ ಸತ್ಯ ಹರಿಶ್ಚಂದ್ರರು ಅಲ್ಲ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ. ಗೊತ್ತಿದೆ ನನಗೆ. ನಮ್ಮನ್ನು ಉಳಿಸಿ. ಸರ್ಕಾರ ಸರಿದಾರಿಯಲ್ಲಿ ಹೋಗದೇ ಇದ್ದರೆ ಏನು ಬೇಕಾದರೂ ಟೀಕೆ ಮಾಡಿ. ನಮ್ಮ ತಪ್ಪಿದ್ರೆ ಯಾವುದೇ ಎಂಥ ಪದ ಬಳಕೆ ಮಾಡಬೇಕಾದ್ರೂ ಟೀಕೆ ಮಾಡಿ. ಆದರೆ ಸಮಾಜವನ್ನು ಹಾಳು ಮಾಡ್ತಕ್ಕಂಥದ್ದಕ್ಕೆ ನಿಮಗೂ ರೆಸ್ಪಾನ್ಸಿಬಿಲಿಟೀಸ್ ಏನಿದೆ? ನಿಮಗೂ ಒಂದು ಪತ್ರಿಕಾ ಧರ್ಮ ಅಂತಕ್ಕಂಥದ್ದು. ನೀವು ಕೂತು ಗರ್ಭಿಣಿಯಾತರು ರಾಮಯ್ಯ ಅವರೆಲ್ಲ ಹಿಂದೆ ಪ್ರಿಂಟ್ ಮೀಡಿಯಾಗಳು ಯಾವ ರೀತಿ ಕೆಲಸ ಮಾಡಿದ್ದಾರೆ ಗೊತ್ತಿದೆ ನನಗೆ. ಇವತ್ತು ಏನಾಗಿದೆ, ನಿಮ್ಮ ಒಂದು ಪ್ರಚಾರಕ್ಕೋಸ್ಕರವಾಗಿ ನಿಮಗೆ ಬೇಕಾದಂಥ ರೀತಿ ಸುದ್ದಿಗಳು ಮಾಡಿಕೊಂಡು ಸಮಾಜವನ್ನು ದಾರಿ ತಪ್ಪಿಸ್ಬೇಡಿ ಅಂತಕ್ಕಂಥ ಮನವಿ.